ಅಂದ್ರೆ ಯಾರಿಗ್ ತಾನೆ ಇಷ್ಟ ಇರಲ್ಲ ಹೇಳಿ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ಇಷ್ಟಪಡದೆ ಇರೋರೇ ಇಲ್ಲ ಬಿಡಿ ಆದ್ರೆ ಇಂತಹ ಈ ಮೈ ಕೊರಿಯೋ ಚಳಿಯಲ್ಲಿ ಯಾಕಪ್ಪ ಐಸ್ ಕ್ರೀಮ್ ನೆನಪಿಸಿ ಬಾಯಲ್ಲಿ ನೀರು ಉರಿಸ್ತಾರೆ ಅನ್ಕೊಂಡ್ರ ಹೌದು ಐಸ್ ಕ್ರೀಮ್ ಪ್ರಿಯರಿಗೆ ಗುಡ್ ನ್ಯೂಸ್ ಐಸ್ ಕ್ರೀಮ್ ಪಾರ್ಲರ್ ಗಳಲ್ಲಿ ವಿಂಟರ್ ಐಸ್ ಕ್ರೀಮ್ ಫ್ಲೇವರ್ಸ್ ಬಂದಿದೆ ಚಳಿಗಾಲ ಬಂತಂದ್ರೆ ಸಾಕು ಐಸ್ಕ್ರೀಮ್ ತಿನ್ನಕ್ಕೆ ಇಷ್ಟಪಡೋರು ಹೆಂಗಪ್ಪ ಐಸ್ಕ್ರೀಮ್ ತಿನ್ನೋದು ಅಂತ ಯೋಚನೆ ಮಾಡ್ತಿರ್ತಾರೆ ಆದ್ರೆ ಚಳಿಗಾಲಕ್ಕೆ ಹೊಸ ಫ್ಲೇವರ್ಸ್ ಗಳು ಬಂದಿದೆ ಅದು ಯಾವ ರೀತಿ ಇದೆ ಬನ್ನಿ ನೋಡೋಣ ಸಿಲಿಕಾನ್ ಸಿಟಿಯಲ್ಲಿ ವಿಂಟರ್ ಸೀಸನ್ ಬಂದ್ರೆ ಗೊತ್ತಲ್ಲ ಮೈ ನಡುಕುವ ಚಳಿ ಈ ಚಳಿಯಲ್ಲಂತೂ ಐಸ್ಕ್ರೀಮ್ ಪ್ರಿಯರು ಐಸ್ಕ್ರೀಮ್ ಪಾರ್ಲರ್ ಗಳತ್ತ ಹೋಗೋದು ಕಡಿಮೆನೆ ಬಟ್ ಡೋಂಟ್ ವರಿ ಐಸ್ ಕ್ರೀಮ್ ಪ್ರಿಯರಿಗೆಂದೆ ವಿಂಟರ್ ಸೀಸನ್ ನಲ್ಲಿ ವೆರೈಟಿ ವೆರೈಟಿ ಐಸ್ ಕ್ರೀಮ್ ಫ್ಲೇವರ್ಸ್ ಬಂದಿವೆ ಬೆಲ್ಜಿಯಂ ಚಾಕ್ಲೇಟ್ ಎಕ್ಸೋಟಿಕ್ ಕುಲ್ಫಿ ಅರೇಬಿಯನ್ ಡೇಟ್ಸ್ ಇಂಗ್ಲಿಷ್ ಸ್ಟ್ರಾಬೆರಿ ಹೀಗೆ ಹಲವಾರು ವಿಧದ ಐಸ್ ಕ್ರೀಮ್ ಫ್ಲೇವರ್ಸ್ ಗಳು ವಿಂಟರ್ ಸೀಸನ್ ನ ಫೇವರೇಟ್ ಐಸ್ ಕ್ರೀಮ್ ಫ್ಲೇವರ್ಸ್ ಇಷ್ಟೊಂದು ಫ್ಲೇವರ್ಸ್ ಓಕೆ ಆದ್ರೆ ಇದು ಕೂಡ ಐಸ್ ಕ್ರೀಮ್ ತರಾನೆ ಕೋಲ್ಡ್ ಇರುತ್ತಲ್ವಾ ಅಂತೀರಾ ಇಲ್ಲ ರೀ ವಿಂಟರ್ ಸೀಸನ್ ಗೆಂದೇ ತಯಾರಾಗಿರುವ ಈ ಐಸ್ ಕ್ರೀಮ್ ಫ್ಲೇವರ್ ಹಾಟ್ ಹಾಟ್ ಆಗಿರುತ್ತೆ ಜೊತೆಗೆ ಅಷ್ಟೇ ಟೇಸ್ಟಿ ಕೂಡ ಸಿಲಿಕಾನ್ ಸಿಟಿಯ ಸದಾಶಿವನಗರದಲ್ಲಿರೋ ಪೋಲಾರ್ ಬಿಯರ್ ಐಸ್ ಕ್ರೀಮ್ ಪಾರ್ಲರ್ ನಲ್ಲಿ ವಿಂಟರ್ ಐಸ್ ಕ್ರೀಮ್ ಸ್ಪೆಷಲ್ ವಿಂಟರ್ ಅಲ್ಲಿ ನಾವು ವಿಂಟರ್ ಅಂತಾನೆ ವಿ ಇಂಟ್ರೊಡ್ಯೂಸ್ ಫ್ಯೂ ಫ್ಲೇವರ್ಸ್ ಇಟ್ ನಾಟ್ ಎಕ್ಸಾಕ್ಟ್ಲಿ ಐ ಮೀನ್ ಯು ಡೋಂಟ್ ಗೆಟ್ ಹಾಟ್ ಐಸ್ ಕ್ರೀಮ್ಸ್ ಆಸ್ ಎವರ್ ಬಟ್ ಯೆಸ್ we introduce something called as the brownie fudge sizzling brownie fudge which comes on a base of hot chocolate with ice cream okay which is very desirable amongst in winter amongst youngsters people really enjoy that ice cream priyarigende tayaragiruva ee hot hot ice cream koriyuva chalige perfect match anodralli eradu maatilla ನೋಡಿದ್ರಲ್ಲ ವಿಂಟರ್ ಸೀಸನ್ಗೆ ಎಷ್ಟೊಂದು ವೆರೈಟಿ ಫ್ಲೇವರ್ಸ್ಗಳು ಬಂದಿದೆ ಅಂತ ಸೊ ಐಸ್ ಕ್ರೀಮ್ ಪ್ರಿಯರು ಇದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ವೆರೈಟಿ ವೆರೈಟಿ ಐಸ್ ಕ್ರೀಮ್ ಫ್ಲೇವರ್ಗಳು ಬಹಳಷ್ಟು ಚೆನ್ನಾಗಿದ್ದು ಟೇಸ್ಟಿಯಾಗಿದೆ ಸೊ ಡು ನಾಟ್ ಮಿಸ್ ಎಂಜಾಯ್ ಇಟ್ ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಮಂಜು ಜೊತೆ ಅಂಚನ್ ಗೀತಾ ಸುವರ್ಣ ನ್ಯೂಸ್ ಸ್ಯಾಂಡಲ್ವುಡ್ನಲ್ಲಿ ಸಾಹಸ ನಟನೆಯಲ್ಲಿ ಅತಿ ಹೆಚ್ಚು ಹೆಸರು ಗಳಿಸಿದ ನಟಿ ಮಾಲಾಶ್ರೀ ಕನ್ನಡ ಪ್ರೇಕ್ಷಕರಿಗೆ ತಮ್ಮ ಗತ್ತು ಗಮ್ಮತ್ತಿನಿಂದಲೇ ಅಟ್ರಾಕ್ಟ್ ಮಾಡಿದವರು ಆದರೆ ಹಲವು ದಿನಗಳ ನಂತರ ಮಾಲಾಶ್ರೀ ಮತ್ತೆ ತೆರೆ ಮೇಲೆ ತಮ್ಮ ಖದರ್ ತೋರಿಸೋದಕ್ಕೆ ಮುಂದಾಗಿದ್ದಾರೆ ಅದೂ ಕೂಡ ಡಿಫ್ರೆಂಟ್ ಗೆಟಪ್ನಲ್ಲಿ ಯಾವ್ದು ಚಿತ್ರ ಯಾವ ಪಾತ್ರ ಅನ್ನೋ ಕುತೂಹಲನ ಈ ಸ್ಟೋರಿ ನೋಡಿ ಎಸ್ ಕನಸಿನ ತಾರೆ ಆಕ್ಷನ್ ಕ್ವೀನ್ ಮಾಲಾಶ್ರೀ ಈಗ ಎಲೆಕ್ಷನ್ ಕಮಿಷನರ್ ಬಹುದಿನಗಳ ನಂತರ ಮಾಲಾಶ್ರೀ ಕನ್ನಡಿಗರ ಮುಂದೆ ಬರ್ತಾ ಇದ್ದಾರೆ ಹಾಗಂತ ಈ ಬಾರಿ ಅವ್ರು ಯಾವುದೋ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಬದಲಾಗಿ ಎಲೆಕ್ಷನ್ ಕಮಿಷನರ್ ಆಗಿ ಮಿಂಚಲಿದ್ದಾರೆ ಅಂದಹಾಗೆ ಈ ಚಿತ್ರದ ಹೆಸರು ಎಲೆಕ್ಷನ್ ಅಂತ ಇವತ್ತು ಸೆಟ್ಟೇರಿದ ಎಲೆಕ್ಷನ್ ಸಿನಿಮಾದಲ್ಲಿ ಮಾಲಾಶ್ರೀ ಬಹುದಿನಗಳ ನಂತರ ತೆರೆಯ ಮೇಲೆ ತಮ್ಮ ಖದರ್ ತೋರಿಸಲಿದ್ದಾರೆ ಹಲವಾರು ಕಾಪ್ ಕ್ಯಾರೆಕ್ಟರ್ ಆಗಲಿ ಸಿ ಐ ಬಿ ಆಗಲಿ ಎಲ್ಲ ಮಾಡಿದ್ದೀನಿ ಬಟ್ ಎಲೆಕ್ಷನ್ ಕಮಿಷನರ್ ಇಸ್ ಮೋರ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಆ ಕ್ಯಾರೆಕ್ಟರ್ ವೇ ಆಫ್ ಪುಟ್ ಆನ್ ತುಂಬ ಡೈನಮಿಕ್ ಆಗಿ ಇರೋ ಅಂಥ ಕ್ಯಾರೆಕ್ಟ್ರು ಸೊ ಇಟ್ ಈಸ್ ನಾಟ್ ಓನ್ಲಿ ಬೇರೆ ಪಿಕ್ಚರ್ಸ್ ಥರ ಒಂದು ಸಮಸ್ಯೆ ಕ್ಲಿಯರ್ ಮಾಡೋದು ಇಲ್ಲ ಎರಡು ಸಮಸ್ಯೆ ಅಲ್ಲ ಇದು ಪೂರ ದೇಶಕ್ಕೆ ಆ್ಯಂಡ್ ಕರ್ನಾಟಕಕ್ಕೆ ಫೈಟ್ ಮಾಡೋ ಅಂಥ ಎಲೆಕ್ಷನ್ ಕಮಿಷನರ್ ಕ್ಯಾರೆಕ್ಟರ್ ಐಮ್ ಡೂಯಿಂಗ್ ಸೊ ನನ್ನ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿವರೆಗೂ ಎಲೆಕ್ಷನ್ ಸುತ್ತ ಹೆಣದ ರಾಜಕೀಯ ಕಥೆಯ ಚಿತ್ರಗಳು ಚಿತ್ರದಲ್ಲಿ ಇವೆಯಂತೆ ಆದರೆ ಎಲೆಕ್ಷನ್ ಸಿನಿಮಾದ ಸಬ್ ಟೈಟಲ್ ಹೇಳೋ ಹಾಗೆ ಇಲ್ಲಿ ನೋ ಪಾಲಿಟಿಕ್ಸ್ ಎಲೆಕ್ಷನ್ ಎಂಬುದೇ ಪ್ರಮುಖವಾಗಿದೆ ಅಂತಾರೆ ನಿರ್ದೇಶಕ ಓಂ ಪ್ರಕಾಶ್ ಈಗ ಪ್ರೆಸೆಂಟ್ ಕರ್ನಾಟಕ ಇರೋ ಸಿಚುವೇಶನ್ನಲ್ಲಿ ಎಲೆಕ್ಷನ್ ಅನ್ನೋ ಟೈಟಲ್ ತುಂಬ ಚೆನ್ನಾಗಿ ಹಾಗೆ ಬರುತ್ತೆ ಆಮೇಲೆ ಕತೆ ಕೂಡ ಈಗ ಮೊನ್ನೆ ರೀಸೆಂಟಾಗಿ ಒಂದು 2-3 ಮಂತ್ಸ್ ಮುಂಚೆ ರೆಡಿ ಆಯಿತು ಸೊ ಕತೆ ಚೆನ್ನಾಗಿದೆ ಸರಿ ಇದು ಹ್ಯಾಂಡಲ್ ಮಾಡೋಣ ಅಂತೇಳಿ ಎಲ್ಲರೂ ಸೇರಿ ಒಟ್ಟುಗೂಡಿಸಿ ಈ ಸಿನಿಮಾ ಮಾಡ್ತಾ ಇದ್ದೀವಿ ಸರ್ ಎಲೆಕ್ಷನ್ ಕಮಿಷನರ್ ಆಗಿ ಸಂಚಲನ ಮೂಡಿಸಿದ್ದ ಟಿಎನ್ ಶೇಷನ್ ಸ್ಫೂರ್ತಿಯಿಂದಲೇ ಮಾಲಾಶ್ರೀ ಪಾತ್ರ ಸೃಷ್ಟಿಗೊಂಡಿದೆಯಂತೆ ಚಿತ್ರಕ್ಕೆ ಸಂಗೀತ ನಿರ್ದೇಶಕ ಹಂಸಲೇಖ ಅವರು 8 ಹಾಡುಗಳನ್ನು ಮಾಡಿಕೊಟ್ಟಿದ್ದಾರಂತೆ ಹಾಗೇನೆ
ಕೋಟಿ ರಾಮು ಕೂಡ ದೊಡ್ಡ ಬಜೆಟ್ನ ಕಲ್ಪನೆಯಲ್ಲಿಯೇ ದೊಡ್ಡ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಮಾಲಾಶ್ರೀ ಡಿಫರೆಂಟ್ ಗೆಟಪ್ನಲ್ಲಿ ಎಷ್ಟರ ಮಟ್ಟಿಗೆ ಮೋಡಿ ಮಾಡ್ತಾರೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.